ಕಡೆಯಿಂದ ಇದೊಂದು ಸಣ್ಣ ಪ್ರಯತ್ನ. ಮುಂಜಾನೆ ಎದ್ದು ಪ್ರಕೃತಿಯ ಮತ್ತು ಪಕ್ಷಿಗಳ ಚಿಲಿಪಿಲಿ ಹಾಡುಗಳನ್ನು ಕೇಳೋದಕ್ಕೆ ಕಿವಿಗೆ ತುಂಬ ಇಂಪಾಗಿರುತ್ತೆ. ಆದ ಕಾರಣ ಇದೊಂದು ಸಣ್ಣ ವಿಡಿಯೋನ ಫಸ್ಟ್ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ನಿಮ್ಮ ಅನುಭವ ಹೇಳಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಟ್ಸ್ ಮೈ ರೈಡ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸಣ್ಣ ರೈಡ್ ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಜೊತೆ. ಪ್ಲೇಸ್ ಹೆಸರು ಬಂದುಬಿಟ್ಟು ಕೈವಾರ ನ್ಯಾಷನಲ್ ಪಾರ್ಕ್ ಅಂತ. ಹಲೋ ಹವಿ, ಇದೇ ಮ್ಯಾಪ್ ರೂಟು ಸೆಂಟ್ರಲ್ ಕಾಣಿಸ್ತಾ ಇದೆಯಲ್ಲ, 1 hour 31 minutes ಅಂತ. ಸೊ ಆ ರೂಟ್ನ ತಗೊಂಡು ನಾವು ಈಗ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ ಸಮಯ ಬಂದು 7:54 ಆಗಿತ್ತು. ಇದು ಬಂದು GKVK ರೋಡ್. ಅಕ್ಕಪಕ್ಕದಲ್ಲಿ ಮರಗಳು ತುಂಬಾ ಜಾಸ್ತಿ ಇರುತ್ತೆ. ಬನ್ನಿ, ಫಸ್ಟು ನಮ್ಮ ಗಜಾಗೆ ನೀರು ಕುಡಿಸ್ಬಿಟ್ಟು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಛೋಟಾ ಭೀಮ್ನಲ್ಲಿ ಬರುವ ಕೆಲವೊಂದು ಕ್ಯಾರೆಕ್ಟರ್ಸ್ನ ನೋಡೋದಕ್ಕೆ ನಮಗೆ ಅವಕಾಶವಾಯಿತು. ನೋಡೋದಕ್ಕೆ ತುಂಬಾ ಸುಂದರವಾಗಿದೆ, ಮುದ್ದಾಗಿದೆ. ಇನ್ನು ಸ್ವಲ್ಪ ಮುಂದೆ ಬಂದಾಗ ಆಂಜನೇಯ ದೇವಸ್ಥಾನನ ನೋಡಿಕೊಂಡು ನಮ್ಮ ಪಯಣನ ಮುಂದುವರಿಸ್ತಾ ಇದ್ವಿ. ಈ ದೇವಸ್ಥಾನ ಬಂದು ಯಲಹಂಕ ಕೋಗಿಲು ಕ್ರಾಸ್ ಹತ್ರ ಇರೋದು. ಜೈ ಶ್ರೀರಾಮ್. ಅದಾದ ಕೂಡ್ಲೇ ಪುನೀತ್ ಸರ್ ಅವರ ದೊಡ್ಡ ಪೋಸ್ಟರ್ಸ್ನ ನೋಡಿಕೊಂಡು ಮುಂದೆ ಬಂದ್ವಿ. ಅಷ್ಟೊತ್ತಿಗೆ ಎಲ್ರಿಗೂ ಹೊಟ್ಟೆ ಹಶುವಾಗ್ತಾ ಇತ್ತು. ಅದಕ್ಕಾಗಿ ನಮ್ಮ ಗಜಾನ ಶ್ರೀಕೃಷ್ಣ ಗಾರ್ಡನ್ ಹೋಟ್ಲ್ ಹತ್ರ ಪಾರ್ಕ್ ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ಇಡ್ಲಿ ವಡಾ ಬಂದ ಕೂಡಲೇ ಹೊಟ್ಟೆಗೆ ಏನೋ ಒಂಥರ ಹಬ್ಬ. ಎಲ್ಲರೂ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ನಾನು ಆದಷ್ಟು ಎಲ್ಲಾನ ಫ್ರೇಮಲ್ಲಿ ಬರೋದಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇಡ್ಲಿ ವಡ ಅಂತೂ ಸಖತ್ತಾಗಿತ್ತು. ವೆಜಿಟೇಬಲ್ ಬಿರಿಯಾನಿ ನಿಮಗೆ ದರ್ಶಿಗೆ ಇಡ್ಲಿ ದೋಸೆಗಿಂತ ಅಲ್ಲಿರೋ ಚಾಕ್ಲೇಟ್ ಮೇಲೇ ಕಣ್ಣು ಜಾಸ್ತಿ ಇತ್ತು. ಬ್ರೇಕ್ಫಾಸ್ಟ್ ಮಾಡೋದನ್ನು ಒಂದು ಸಣ್ಣ ಟೈಮ್ ಲ್ಯಾಪ್ಸ್ ಮುಖಾಂತರ ನೋಡೋಣ, ಬನ್ನಿ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ಬಿಡ್ತಾ ಇರುವ ದೃಶ್ಯ. Thank you.
ಏರ್ಪೋರ್ಟ್ ರೋಡ್ ಟು ದೇವನಹಳ್ಳಿ, ದೇವನಹಳ್ಳಿ ರೈಟ್ ಸೈಡ್ ಡಿವಿಯೇಷನ್ ತಗೊಂಡು ಚಿಂತಾಮಣಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಸ್ವಲ್ಪ ಹೊತ್ತು ನಮಗೆ ಚಿಂತಾಮಣಿ ಒಂದು ಆರ್ಚ್ ಬರುತ್ತೆ, ಆ ಆರ್ಚ್ಗೆ ಎಂಟ್ರಿ ಆಗ್ತೀವಿ ನಾವು. ಸೊ ಇಲ್ಲಿಂದ ನೀವು ಕೈವಾರ ತಾತಯ್ಯ ಅನ್ನೋ ದೇವಸ್ಥಾನಕ್ಕೂ ಮತ್ತು ಸುತ್ತಮುತ್ತ ಇರುವ ದೇವಸ್ಥಾನಗಳಿಗೂ ಹೋಗಬೇಕಾಗಿರೋ ದಾರಿ ಇದೇನೆ. ಕೈಲಾಸಗಿರಿಗೂ ಹೋಗಬೇಕಾಗಿರೋ ದಾರಿನೂ ಇದೇನೆ. ನೀವು ನಿರೀಕ್ಷಿಸುತ್ತಿರುವ ಪ್ರಕೃತಿಯನ್ನು ಈಗ ನಿಮ್ಮ ಕಣ್ಣಾರೆ ನೋಡಿ ಆನಂದಿಸಿ. ಸಿಟಿಯಿಂದ ಗ್ರಾಮಕ್ಕೆ ಬಂದು ಆ ವಾತಾವರಣ ನೋಡುವ ಅನುಭವನೇ ಬೇರೆಯ ಮಜಾ. ಈ ಬೆಟ್ಟ ನೋಡಿ ಎಷ್ಟು ಸುಂದರವಾಗಿದೆ, ಅದರ ಬಣ್ಣಗಳು, ಅಕ್ಕಪಕ್ಕ ಗಿಡ ಮರಗಳು. ಆ್ಯಕ್ಚುಲಿ ಪ್ರಕೃತಿನ ನೋಡಿಕೊಂಡು ನಾವು ಮೈ ಮರೆತು ಗೂಗಲ್ ಮ್ಯಾಪ್ನ ನೋಡೋದನ್ನೇ ಮರೆತುಬಿಟ್ವಿ. ಹಾಗಾಗಿ ನಾವು ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ವಿ. ಈ ಅನುಭವ ನಿಮಗೂ ಆಗಿರಬಹುದು ಅಂತ ಅನ್ಕೋತೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ದಯವಿಟ್ಟು ಶೇರ್ ಮಾಡಿ. ಅದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಮುಂದೆ ವಿಡಿಯೋ ಹೆಚ್ಚಾಗಿ ಮಾಡೋದಕ್ಕೆ ಒಂದು ಪ್ರಯತ್ನನೂ ಮಾಡ್ತೀನಿ. ನಾವು ತುಂಬ ಮುಂದೆ ಹೋಗಿ ವಾಪಸ್ ಬರಬೇಕಾದ್ರೆ ಈ ದೇವಸ್ಥಾನ ನೋಡ್ತೀವಿ. ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಕೈವಾರ ತಾತಯ್ಯ ಅಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಇನ್ನೊಂದು ಭಾಗನೂ ಬರುತ್ತೆ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.